ಪಾರಿವಾಳದ ಕತೆ ಹೇಳಿದ್ರು, ಅದರ ಮಧ್ಯದಲ್ಲಿ ಒಂದು ಪ್ರೇಮದ ಕತೆ ಇದೆ, ಜೊತೆಗೆ ರೌಡಿಸಮ್ನ ಒಂದು ಇದನ್ನ ಚಾಪ್ ಇದೆ ಅಂತ ಹೇಳಿದ್ರು ಇತ್ತಾನೆ ನಮ್ಮ ಡೈರೆಕ್ಟರ್ ಸುನಿ ಅವರು. ಆ ರೌಡಿಸಮ್ನ ಭಾಗದಲ್ಲಿ ನನ್ನ ಪಾತ್ರ ಬರ್ತಾರೆ, ಯಜಮಾನನ ಪಾತ್ರ. ಒಂದು ರೀತಿಲಿ ನಾಯಕ ನಟನಿಗೆ ಗಾಡ್ ಫಾದರ್ ಥರದ ಒಂದು ಪಾತ್ರ. ವಿಶಿಷ್ಟ ಏನಪ್ಪ ಅಂತಂದರೆ, ಇದುವರೆಗೆ ಭಾಳ ಸ್ಟೈಲೈಸ್ಡ್ ಆದಂಥ ಕೆಲವು ವಿಲನಿ ರೋಲ್ಗಳು ನಾನು ಮಾಡ್ತಾಯಿದ್ದೆ. ಇದರಲ್ಲಿ ಸ್ವಲ್ಪ ಲೋ ಪ್ರೊಫೈಲ್, ಭಾಳ ಸಟಲ್ ಆಗಿ, ಭಾಳ ಮೆದುವಾಗಿ ಮಾತಾಡುವಂಥ ಒಂದು ಪಾತ್ರ. ಬಟ್ ಏನೇ ಸೀನ್ಸ್ಗಳಲ್ಲಿ ಆ ಥರ ಕಂಡರೂ ಕೂಡ ಅದರ ಹಿನ್ನೆಲೆಯಲ್ಲಿ ಈತ ಒಬ್ಬ ಒಂದು ಕಾಲದ ದೊಡ್ಡ ಡಾನ್ ಆಗಿದ್ದವನು, ಪಳಗದವನು ಅನ್ನೋ ಒಂದು ಟ್ರೀಟ್ಮೆಂಟ್ ಇದೆ. ಅದು ಬ್ಯಾಕ್ ಡ್ರಾಪಲ್ಲಿ ಇರುತ್ತೆ, ಅದು ನೆರೇಷನಲ್ಲಿ ಬರುತ್ತೆ. ಸೊ ನನಗೆ ಖುಷಿಯಾಯಿತು ಸುನಿ ಅವ್ರ ಜೊತೇಲಿ ಮೊಟ್ಟ ಮೊದಲನೇ ಸಿನಿಮಾ. ಆ್ಯಂಡ್ ಅವರ ಶೈಲಿ ಇಷ್ಟ ಆಯಿತು ನನಗೆ. ಹೆಸರಿಗೆ ತಕ್ಕ ಹಾಗೆ ಅವರು ಸಿಂಪಲಾಗೆ ಇರ್ತಾರೆ, ಆ್ಯಂಡ್ ಸಿಂಪಲಾಗೆ ಕೆಲಸ ತಕ್ಕೋತಾರೆ. ಎಲ್ಲೂ ಅಗಾಧವಾಗಿ ಸಿಕ್ಕಾಪಟ್ಟೆ ಅದ್ರ ಬಗ್ಗೆ ಬ್ರೀಫಿಂಗ್ ಆಗಲಿ, ಸಿಕ್ಕಾಪಟ್ಟೆ ಒಂಥರ ಅತಿಯಾಗಿ ಮಾಡುವಂಥದ್ದು ಇಲ್ಲ. ಎಲ್ಲವನ್ನು ಭಾಳ ಇಷ್ಟು ಸಹಜವಾಗಿ ಒಂದು ಕಥೆಯನ್ನು ಭಾಳ ಸಿಂಪಲ್ಲಾಗಿ ನರೇಟ್ ಮಾಡಲಿಕ್ಕೆ ಸಾಧ್ಯವು. ನನಗೂ ಕೂಡ ಈಗ ಟ್ರೈಲರ್ ನೋಡಿದಾಗ ಇಷ್ಟೆಲ್ಲ ಇತ್ತೇನೋ ಅಂತ ನನಗೆ ಗೊತ್ತಿರಲಿಲ್ಲ. ಆಗ ಆ್ಯಕ್ಟ್ ಮಾಡಬೇಕಾದ್ರೆ ನಮ್ಮ ಭಾಗಗಳನ್ನು ನಮಗೆ ಬ್ರೀಫ್ ಮಾಡೋರು ನಾವು ಆ್ಯಕ್ಟ್ ಮಾಡಿಬಿಡ್ತಿದ್ವಿ. ಪ್ರಾಯಶಃ ಅವರ ತಲೆ ಒಳಗಡೆ ಇದಿಷ್ಟು ಎಲ್ಲವೂ ಇದ್ದಿದ್ದರಿಂದ ಈಗಲೇ ನನಗೆ ನೋಡಿದಾಗ ಅಷ್ಟು ಖುಷಿಯಾಗಿತ್ತು, ಆಶ್ಚರ್ಯ ಆಗಿತ್ತು. ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಅಂತ ಅನ್ನಿಸ್ತು ನನಗೆ. ಶೂಟಿಂಗ್ ಅದೇ ಹೇಳಿದ್ನಲ್ಲ, ನನಗೆ ಮೊಟ್ಟ ಮೊದಲನೇ ಸಿನಿಮಾ, ಭಾಳ ಲೀಲಾಜಾಲವಾಗಿ ಭಾಳ ಆ್ಯಕ್ಟ್ ಮಾಡಿದ್ವೋ ಇಲ್ವೋ, ಬಂದವೋ ಶೂಟಿಂಗಿಗೆ ಇಲ್ವೋ ಅನ್ನೋ ಮಟ್ಟಕ್ಕೆ ಇತ್ತು. ಆಮೇಲೆ ಸಾಕಷ್ಟು ಮಾಂಟೇಜಸ್ ಈ ಸಿನಿಮಾದಲ್ಲಿದೆ, ಗಾಡ್ ಫಾದರ್ ಪಾತ್ರ ಆಗಿರೋದ್ರಿಂದ. ಜೊತೆಗೆ ಒಂದು ಹಾಡನ್ನು ಕೂಡ ಇದರಲ್ಲಿ ಯಜಮಾನನ ಮೇಲಿದೆ, ನನ್ನ ಪಾತ್ರದ ಮೇಲಿದೆ. ಸಾಕಷ್ಟು ನನಗೆ ಶುರುವಿನಲ್ಲಿ ಹೋದಾಗ ಏನು ಸೀನ್ಸ್ಗಳೇ ಇರ್ತಿರಲಿಲ್ಲ, ಭಾಳ ಬರೀ ಮಾಂಟೇಜಸ್ಸೇ, ಇದೇನು ಮಾಂಟೇಜಸ್ಸೇನ ಇಡೀ ಸಿನಿಮಾ ಅಂತ ಒಂದು ಅನಿಸಿದ್ದು ಉಂಟು. ಆದರೆ ಹೋಗ್ತಾ 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 ಅದು ಒಂದು ಹಾಡಿಗೋಸ್ಕರ ಮಾಡಿದಂಥದ್ದು. ಆಮೇಲೆ ಆ ಮಾಂಟೇಜಸ್ಗಳಲ್ಲೇ ಈ ಪಾತ್ರದ ಒಂದು ಎಸ್ಟಾಬ್ಲಿಷ್ಮೆಂಟ್ ಆಗ್ತದೆ, ಯಾರೀತ ಏನು ಹೇಗೆ ಹೇಗೆ ಅನ್ನೋದನ್ನು ನಿರೂಪಿಸ್ತಾರೆ ಆ ಹಾಡಿನ ಮುಖಾಂತರ. ಆಮೇಲೆ ಸೀನ್ಸ್ಗಳು ಕೂಡ ಮಾಡಿದ್ದ ಇದೆ ಭಾಳಷ್ಟು. ಏನಂತಂದರೆ ಎಲ್ಲೂ ಅತಿರೇಕ ಇಲ್ಲ, ಎಲ್ಲೂ ಸ್ಟೈಲೈಸ್ಡ್ ಇದಿಲ್ಲ, ಭಾಳ ಸಿಂಪಲ್ಲಾಗಿ. ನಾನಂತೂ ಭಾಳ ಖುಷಿಪಟ್ಟೆ, ಭಾಳಷ್ಟು ಎಕ್ಸ್ಪ್ರೆಷನ್ಸ್ಗಳಿಗೆ ಒತ್ತು ಕೊಟ್ಟು ಮಾಡಿದಂಥ ಒಂದು ಪಾತ್ರ. ಮಾತಾಡಿದ್ರು ಕೂಡ ಭಾಳ ಸಟಲ್ ಆಗಿ ಮಾತಾಡಿದಂಥ ಒಂದಿದು. ಇಡಿಯಾಗಿ ನಾನೇನು ಈ ಸಮಯ ಅಲ್ಲ ಹೇಳಲಿಕ್ಕೆ, ಚಿತ್ರ ಆಚೆ ಬರಬೇಕು ಭಾಳಷ್ಟು. ಆಮೇಲೆ ಗೆಟಪ್ಪು ಕೂಡ ನಾನು ಇದುವರೆಗೂ ಹಾಕದೇ ಇರುವಂಥ ಗೆಟಪ್ ಭಾಳ ನ್ಯಾಚುರಲ್ ಆಗಿರುವಂಥದ್ದು, ಗಡ್ಡ ಬಿಳಿ ಗಡ್ಡ ಮೀಸೆ, ಅದೊಂದು ರೀತಿಯ ಇಡೀ ಚಿತ್ರದಲ್ಲಿ ಪಂಚೆ ಹುಟ್ಟಿರ್ತಾನೆ, ಅದೊಂದು ರೀತಿಯ ಒಂದು ಕಲರ್ಫುಲ್ ಆದಂಥ ಜುಬ್ಬುಗಳನ್ನು ಬಳಸಿದ್ದಾರೆ, ಮಾಲೆಗಳನ್ನು ಬಳಸಿದ್ದಾರೆ. ಸೊ ಒಂದು ರೀತಿಯ ಬೇರೆ ಶರತ್ ಲೋಹಿತಾಶ್ವನ ಬೇರೆ ರೀತಿಯಲ್ಲೇ ಕಾಣ್ಬೋದು ಈ ಚಿತ್ರದಲ್ಲಿ. ಹಬ್ಬದ ವಾತಾವರಣ, ಹಬ್ಬದ ವಾತಾವರಣದಲ್ಲಿ ಈ ಚಿತ್ರ ಬರ್ತಾ ಇರೋದಂತೂ ನಮಗೂ ಒಂದು ಹಬ್ಬದ ಇದು ಇಮ್ಮಡಿ ಆಗುತ್ತೆ, ಎರಡು ಹಬ್ಬನೇನೋ ಅನ್ನೋ ಒಂದು ಫೀಲಿಂಗ್ ಇದೆ. ಹೊಸ ಸಿನಿಮಾ ಮತ್ತು ಆ್ಯಕ್ಷನ್ ಸಿನಿಮಾನ, ರೌಡಿಸಮ್ನ ನಾನು ಇದೇ ಮೊದಲನೇ ಬಾರಿ ಮಾಡಿದ್ದು ಅಂತ ಈಗ್ತಾನೆ ಹೇಳಿದ್ರು. ಸೊ ಇಡೀ ತಂಡಕ್ಕೆ, ಹೊಸ ನಾಯಕ ನಟನಿಗೆ ಭಾಳ ಮುದ್ದ ಕಾಣ್ತಾರೆ ನಾಯಕ ನಟ ಮತ್ತು ನಾಯಕಿ. ಒಟ್ಟಾರೆ ಸಂಕ್ರಾಂತಿ ಎಳ್ಳು ಬೆಲ್ಲ ಹೇಗಿರುತ್ತೋ, ಅದರ ಸವಿ ಹೇಗಿರುತ್ತೋ ಹಾಗೆ ಅದು ನಮ್ಮ ಚಿತ್ರವೂ ಇರಲಿ, ಸಿಹಿ ಜಾಸ್ತಿ ಸಿಗಲಿ ನಮಗೆ, ಚಿತ್ರ ಚೆನ್ನಾಗಿ ಮೂಡ್ ಬರಲಿ, ಇಡೀ ತಂಡಕ್ಕೆ ಎಲ್ರಿಗೂ ಒಳ್ಳೆಯದಾಗಲಿ, ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಪ್ರೋತ್ಸಾಹ ಇರಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು.